हेलो फ्रेंड्स, वेलकम टू रूपास फुड एंड लाइफ स्टाइल। इवत्तु नानु एष्टो फास्ट आगुवंत बिस्किट स्नैक हेंग माडोदु अंत हेळ्तीनि। इदन्न केवल 3 निमिषदल्ले माडबहुदु, अष्टे ईजी इदु। बिस्किट ओंदु इरबेकष्टे मनेयल्ले, प्लस इदु तुंबा हेल्दी स्नैक सह, एल्लरू तिन्नबहुदु, मक्कळु दोड्डवरु एल्लरू। ईग इदन्न हेंग माडोदु अंत नोडोण बन्नि। अदक्के मोदलु नन्न चानल गे इन यार सब्सक्राइब आगिल्वा और सब्सक्राइब आगे अंत हेळ्ता। ईग मोदलिगे नावु ओंदु बिस्किट पैकेट अन्नु तगोबेकु। ई तरद इल्ली नानु साल्ट बिस्किट तगोंडिदिने। इदु रिज कंपनी, नीवु मनोको यावदाद्रू तगोबहुदु, अदु सह इदे तर टेस्ट बरुत्ते सेम। इदन्न पक्कक्के इट्कोळ्ळि। ईग ओंदु बौल तगोंडु क्यारेट न ई तर तुरिदु इट्कोंडिरो ओंदु कप न हाके, नंतर ओंदु कप टमाटोन सेरिसि, ಮತ್ತೆ ಒಂದು ಕಪ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡು ಹಾಕಿ, ನಂತರ ಖಾರದ ಪುಡಿ ಅರ್ಧ ಟೀಸ್ಪೂನ್ ಹಾಕಿ, ನಂತರ ಉಪ್ಪು ಅರ್ಧ ಟೀಸ್ಪೂನ್, ನಂತರ ಚಾಟ್ ಮಸಾಲ ಅರ್ಧ ಟೀಸ್ಪೂನ್, ನಂತರ ಅರ್ಧ ಹೋಳು ನಿಂಬೆ ಹಣ್ಣನ್ನ ಪೂರ್ತಿಯಾಗಿ ಹಿಂಡಿ, ಇದಕ್ಕೆ ನೀವು ಬೇಕಾದ್ರೆ ಬೇಯಿಸಿ ಇಟ್ಕೊಂಡಿರುವಂತ ಆಲೂಗಡ್ಡೆಯನ್ನು ಸೇರಿಸಬಹುದು, ಮತ್ತು ಕಡಲೆಕಾಳನ್ನು ಸಹ ನೀವು ಬೇಯಿಸಿಕೊಂಡು ಅದನ್ನು ಸೇರಿಸಬಹುದು, ಮತ್ತು ಕಡಲೆ ಬೀಜನ ಸಹ ಹುರ್ಕೊಂಡು ಸೇರಿಸಬಹುದು, ಚೆನ್ನಾಗಿರುತ್ತೆ। ಈಗೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಲಸಬೇಕು ಎಲ್ಲ, ಉಪ್ಪು ಖಾರ ಎಲ್ಲ ಆ ತರ ಮಿಕ್ಸ್ ಮಾಡಿ। ನೀವು ಮಕ್ಕಳಿಗೆ ಬರಿ ಬಿಸ್ಕೆಟ್ ಕೊಡೋ ಬದಲು ಬಿಸ್ಕೆಟ್ ಮೇಲೆ ಈ ತರ ಫ್ರೆಶ್ ವೆಜಿಟೇಬಲ್ಸ್ ಹಾಕಿ ಈ ತರ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಇಷ್ಟಪಡ್ತಾರೆ। ಈಗ ಒಂದು ಪ್ಲೇಟ್ ತಗೊಂಡು ಪ್ಲೇಟ್ ಅಲ್ಲಿ ಬಿಸ್ಕೆಟ್ ಗಳನ್ನ ಈ ತರ ಇಟ್ಕೊಂಡು ಅದರ ಮೇಲೆ ನಾವು ಮಿಕ್ಸ್ಚರ್ ನ ರೆಡಿ ಮಾಡ್ಕೊಂಡಿದೀವಲ್ಲ ಅದನ್ನ ಚಿಕ್ಕ ಚಿಕ್ಕದಾಗಿ ಬಿಸ್ಕೆಟ್ ಗೆ ಆಗುವಷ್ಟು ಇಡ್ತಾ ಬನ್ನಿ। ನಾವಿಲ್ಲಿ ಆಗ್ತಾ ಇರುವಂತ ಎಲ್ಲಾ ಪದಾರ್ಥಗಳು ಸಹ ಫ್ರೆಶ್ ವೆಜಿಟೇಬಲ್ಸ್ ಆಗಿದ್ದರಿಂದ ಒಳ್ಳೆ ಇದರಲ್ಲಿ ನಾರಿನಾಂಶ ಇರುತ್ತೆ। ಇದರಿಂದ ನಮಗೆ ಒಳ್ಳೆ ಜೀರ್ಣಕ್ರಿಯೆ ಆಗುತ್ತೆ। ಇಲ್ಲಿ ನಾನು ಬೇಯಿಸಿರುವ ಪದಾರ್ಥ ಏನು ಸೇರಿಸಿಲ್ಲ ಇದಕ್ಕೆ। ಸಾಯಂಕಾಲದತ್ತು ಇದನ್ನ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಟೀ ಟೈಮ್ ಅಲ್ಲಿ। ಇದಕ್ಕೆ ನೀವಿನ್ನು ಬೇಕಾದ್ರೆ ಚೀಸ್, ಶ್ರೆಡ್ಡೆಡ್ ಮತ್ತು ಮಯೋನೀಸ್, ರ್ಯಾಂಚ್ ಇದನ್ನೆಲ್ಲ ಸೇರಿಸ್ಕೋಬಹುದು। ನಾನು ಇನ್ನ ಇಲ್ಲಿ ಇದನ್ನೆಲ್ಲ ಏನು ಹಾಕ್ತಿಲ್ಲ, ನನಗೆ ಪ್ಲೈನ್ ಆಗಿದ್ರೆ ಇಷ್ಟ, ಅದಕ್ಕೆ ನಾನು ಅವನ್ನೇನು ಸೇರಿಸ್ತಾ ಇಲ್ಲ। ನೋಡಿದ್ರಲ್ಲ ಕೇವಲ 3 ನಿಮಿಷದಲ್ಲಿ ಮಾಡಿಬಿಡಬಹುದು। ಇದನ್ನ ನೀವು ತಪ್ಪದೇ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ। ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ। ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ। ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್।